ಇವಾಗ ಎಂದಿನಂತೆ ಕಾಲೇಜ್ ಇವತ್ತು ಹೋಗಿದ್ದೆ, ಒಂದು ಕ್ಲಾಸ್ ತೊಗೊಂಡಿದ್ರು. ಕ್ಲಾಸ್ ಬಿಟ್ಟು ಹೊರಗಡೆ ಬರ್ತಿದ್ದಂಗೆ ನಮ್ಮ ಕಾಲೇಜ್ ಯುವಕರೆಲ್ಲ ಕೇಸರಿ ಶಾಲನ್ನು ಧರಿಸಿ ಶಾಲೆ ಕಾಲೇಜ್ ಎದುರುಗಡೆ ಪ್ರತಿಭಟನೆ ಮಾಡ್ತಾಯಿದ್ರು. ನಾನು ಹೋದೆ, ನಾನು ಹೋಗಿ ಪ್ರತಿಭಟನೆಗೆ ಸೇರಿಕೊಂಡೆ. ಪ್ರತಿಭಟನೆ ಮಾಡ್ತಾ ಇರ್ಬೇಕಾದ್ರೆ ಯಾರೋ ಕಾಲೇಜಿನ ಕಾಲೇಜ್ ಮೇಲ್ಗಡೆಯಿಂದ ಕಲ್ಲು ನನ್ನ ತಲೆ ಮೇಲೆ ಹಚ್ಚಿ ಗಾಯ ಆಗಿತ್ತು. ಅಲ್ಲಿ ಪ್ರಜ್ಞೆ ತಪ್ಪಿದ್ದೆ. ಅಲ್ಲಿಂದ ಸೀದಾ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದು ಇಲ್ಲಿ ಎಚ್ಚರಿಕೆ ಆಗಿತ್ತು. ನಮ್ಮ ಒಗ್ಗಟ್ಟನ್ನು ಹೊಡೆಯೋದಕ್ಕಾಗಿ ನಮ್ಮ ಮೇಲೆ ಕಲ್ಲನ್ನು ತೂರಿದ್ದಾರೆ. ಮತ್ತು ನಮ್ಮ ಜೊತೆ ನಾವು ಪ್ರತಿಭಟನೆ ಮಾಡಬೇಕಾದ್ರೆ ನಮ್ಮ ಜೊತೆ ಹೆಣ್ಮಕ್ಳುಗಳು ಇದ್ದರು. ಅಮ್ಮಿ ಬೀಳೋದು ಹೊರತಗಳು ಅವರಿಗೆಲ್ಲರೂ ಬಂದಿದ್ದರೆ ಅವ್ರ ಜೊತೆ ಏನಾಗೋದು. ನಾವು ಮುಂದಿನ ದಿನಗಳಲ್ಲಿ ಕಾಲೇಜ್ ಹೋಗಬೇಕಂದ್ರೆ ನಮ್ಮ ಅಪ್ಪ ಬಂದರೆ ಹೆದರ್ತಾರೆ. ಅದಕ್ಕೆ ಸೂಕ್ತವಾಗಿ ರಕ್ಷಣೆಯನ್ನು ಪೊಲೀಸ್ ಇಲಾಖೆ ಮತ್ತು ಕಾಲೇಜಿನ ಸಿಬ್ಬಂದಿಗಳು ಮಾಡಿಕೊಡ್ಬೇಕಂತ ನಾನು ಕೇಳ್ಕೊಳ್ತಿದ್ದೀನಿ. 9:00 ಕ್ಲಾಸ್ ತೊಗೊಂಡ್ರು, 10:00 ಕ್ಲಾಸ್ ನೋಡಿದ್ದು ನಡೀತು. ಹೊರಗಡೆ ಗಲಾಟೆ ಆಗ್ತಿತ್ತು. ಹೊರಗಡೆ ಗಲಾಟೆ ಆಗ್ತಿರ್ಬೇಕಾದ್ರೆ ನಾವು ಹೋದ್ವಿ ಅಲ್ಲಿ. ಕೇಸರಿ ಶಾಲೆ ಹಾಕ್ಕೊಂಡು ಪ್ರತಿಭಟನೆ ನಡೀತಾ ಇತ್ತು. ಹೋಟೆಲ್ ಮೇಲಿಂದ ಕಲ್ಲು ತೂರಾಡಿದ್ರು. ಸಡನ್ನಾಗಿ ತಲೆ ಬಿತ್ತು, ನಾವು ಕೆಳಗೆ ಬಿದ್ದೆ. ಆಮೇಲೆ ನಮ್ಮ ಫ್ರೆಂಡು ಮತ್ತು ಅಣ್ಣನ ಸೇರಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದರು.